ಈಗ ನಮ್ಮ ಬೈಕಲ್ಲೆಲ್ಲ ಫಸ್ಟ್ ಟ್ರಾನ್ಸ್ಮಿಷನ್ ಅಂತ ಯೋಚನೆ ಮಾಡಿದಾಗ ಅಥವಾ ಯಾವುದೇ ಹೊಸ ಬೈಕ್ ನೋಡಿದಾಗ ನಮ್ಮ ಕಣ್ಣಿಗೆ ಫಸ್ಟ್ ಕಾಣೋದೇ ಚೈನ್ ಡ್ರೈವ್ ಅಥವಾ ಬೆಲ್ಟ್ ಡ್ರೈವ್ ಅಥವಾ ಆಫ್ ಡ್ರೈವ್ ಅಂತ ಹೇಳ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಚೈನ್ ಡ್ರೈವ್ ಅಂತ ಹೇಳೋದಂಥದ್ದು ಪ್ರತಿಯೊಂದು ಬೈಕಲ್ಲಿ ಚೈನಿಂದ ಬೈಕ್ ಆ್ಯಕ್ಚುಲಿ ಮೂವ್ ಆಗುತ್ತೆ. ನೆಕ್ಸ್ಟ್ ಬಂದು ಬೆಲ್ಟ್ ಆ್ಯಂಡ್ ಶಾಫ್ಟ್ ಡ್ರೈವ್. ಇದ್ರ ಬಗ್ಗೆ ಸಣ್ಣದಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿ ಸಣ್ಣ ವೀಡಿಯೋ ಮಾಡಿಬಿಡ್ತೀನಿ. ಸೊ ಇನ್ ಕೇಸ್ ಹೊಸದಾಗಿ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕಳೆದ ಬ್ಲಾಗ್ ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಹೊಸ ಡ್ಯೂಕ್ 200ನ ಡೆಲಿವರಿ ತಗೊಂಡ್ವಿ. ಸೊ ಆ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾರೆಲ್ಲ ಲೈಕ್ ಮಾಡಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ ವೀಡಿಯೋದಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮುಕ್ಷಿತ್. ಎಸ್, ಈಗ ನಮಗೆ ಬೈಕಲ್ಲಿ ಮೂಮೆಂಟ್ ಅಂತ ಬಂದಾಗ ಫಸ್ಟ್ ಯೋಚನೆ ಬರೋದು ಚೈನ್, ಚೈನ್ ಹೇಗಿದೆ, ಚೈನ್ಸ್ ಪಾಕೆಟ್ ಹೇಗಿದೆ ಅಂತ ಫಸ್ಟ್ ತಲೆಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಡ್ಯೂಕ್ 390ಲಿ ಚೈನ್ಸ್ ಪಾಕೆಟ್ ಬಂದು ಕರೆಕ್ಟ್ 28,000 ಕಿಲೋಮೀಟರ್ ಗಂಟ ಓಡಿದೆ. ಅದಾದಮೇಲೆ ಆ್ಯಕ್ಚುಲಿ ಅದರದ್ದು ಮೇಂಟೆನೆನ್ಸ್, ಐ ಮೀನ್ ಚೈನ್ ಆ್ಯಕ್ಚುಲಿ ನಾವು ಮೇಂಟೈನ್ ಮಾಡ್ತಲೇ ಇರಬೇಕು. ಎಟ್ ಲೀಸ್ಟ್ 500-600 ಕಿಲೋಮೀಟರ್ ಒನ್ಸ್ ಆದರೂ ಲೂಪ್ ಮಾಡ್ತಲೇ ಇರಬೇಕು. ಆ್ಯಂಡ್ ಈಗ ಕಂಪ್ಯಾರಿಷನ್ ಮಾಡೋಣ, ಚೈನ್ ಬೆಲ್ಟ್ ಆ್ಯಂಡ್ ಕ್ರ್ಯಾಂಕ್ ಶಾಫ್ಟ್, ಅಲ್ಲ ಶಾಫ್ಟ್ ಡ್ರೈವ್, ಈ ಮೂರರದ್ದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜಸ್ಗಳನ್ನ ತಿಳ್ಕೊಳ್ಳೋಣ. ಚೈನ್ದು ಫಸ್ಟ್ ಆಫ್ ಆಲ್ ಮಾತಾಡೋಂಗಿದ್ರೆ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಸ್ವಲ್ಪ ಆ್ಯಂಡ್ ಪ್ರೈಸ್ ಕಾಸ್ಟ್ ಕೂಡ ತುಂಬಾ ಕಮ್ಮಿ ಇದೆ. ಬಟ್ ಒಂದು ವಿಷಯ ಏನಂದರೆ ತುಂಬ ಬೇಗನೆ ಏನು ಕಿಟ್ಟನ್ನು ಚೇಂಜ್ ಮಾಡಬೇಕಾಗುತ್ತೆ. ಚೈನ್ ಡ್ರೈವ್ ಬಂದುಬಿಟ್ಟು ಮೆಜಾರಿಟಿ ಆಫ್ ಈಗ ನಮ್ಮ ನಾರ್ಮಲ್ ಬೈಕ್ಸ್ ಆಗಿರಲಿ ಅಥವಾ ರೇಸ್ ಬೈಕ್ಗಳಿಗೆ ಈ ಚೈನ್ ಡ್ರೈವ್ನ ಕೊಡ್ತಾರೆ. ಸೊ ಯಾಕಂದರೆ ಮೇಂಟೆನೆನ್ಸ್ ಸ್ವಲ್ಪ ಆ್ಯಂಡ್ ಟಾರ್ಕನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಇಂಜಿನಿಂದ, ಲೈಕ್ ರಾ ಪವರ್ನ ಹಂಗೆ ಸಪ್ಲೈ ಮಾಡುತ್ತೆ. ಆ್ಯಂಡ್ ಈಗ ನೆಕ್ಸ್ಟ್ ಹೋಗಿದ್ರೆ ಬೆಲ್ ಡ್ರೈವ್. ಸೊ ಈ ಬೆಲ್ ಡ್ರೈವ್ ತುಂಬ ಮೇಜರಾಗಿ ಯೂಸ್ ಮಾಡೋದು ಈ ಕ್ರೂಸರ್ ಬೈಕ್ಗಳಿಗೆ. ಸೊ ಈ ಕ್ರೂಸಿಂಗ್ ಬೈಕ್ ಅಂದರೆ ಹೆಂಗೆ ಗೊತ್ತಾ, ಲೈಕ್ ತುಂಬ ಲಾಂಗಿಗೆ ಆರಾಮಾಗಿ ಏನು ಮಾಡ್ತೀರಾ ಅಂದರೆ ಬೆಲ್ಟ್ ಸಿಸ್ಟಮ್ನ, ಬೆಲ್ಟ್ ಸಿಸ್ಟಮ್ನ ಆ್ಯಕ್ಚುಲಿ ಹ್ಯಾಲಿ ಡೇವಿಡ್ಸನ್ನಲ್ಲಿ ತುಂಬ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಲೈಕ್ ಬೇಸಿಕ್ 750cc ಬೆಲ್ಟ್ ಇದೆ ಚೈನ್ಗಿಂತ. ಆ್ಯಂಡ್ ಇನ್ನು ಅದು ಬಿಟ್ಟರೆ ಇನ್ನು ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ, ಮೋಟರ್ ಸೈಕಲ್ಗಳಲ್ಲಿ ಏನು ಬೆಲ್ಟ್ ಬಿಡ್ತಾರೆ. ಅದರದ್ದು ಅಡ್ವಾಂಟೇಜ್ ಏನು ಅಂದರೆ, ಲೈಕ್ ಮಿನಿಮಮ್ ಏನಿಲ್ಲ ಅಂದರೂ 50-60,000 ಕಿಲೋಮೀಟ್ರ್ ಗಂಟ ಮೇಂಟೆನೆನ್ಸೇ ಬೇಡ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಸಣ್ಣ ಡ್ರಾಬ್ಯಾಕ್ ಏನಂದರೆ ಸ್ಲಿಪ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಮೇಂಟೆನೆನ್ಸ್ ಅಂತೂ ಚೈನಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಯರ್ ಸೈಡ್ ಇದೆ. ಬಿಕಾಸ್ ಬೆಲ್ಟ್ ಅಲ್ವಾ, ಚೈನ್ ಆದರೆ ರಿಪೇರಿ ಆಯಿತಾ ಪಟ್ ಅಂತ ಹೇಳ್ಬಿಟ್ಟು ಸುತ್ತಿಗೆ ಹಿಡ್ಕೊಟ್ಟು ರೆಡಿ ಮಾಡ್ಕೊಳ್ಬೋದು. ಬಟ್ ಬೆಲ್ಟಲ್ಲಿ ಹಂಗಾಗೋದಿಲ್ಲ ಆ್ಯಂಡ್ ಅಷ್ಟು ಈಸಿಯಾಗಿ ಪ್ರಾಬ್ಲಮ್ಸು ಬರೋದಿಲ್ಲ. ಆ್ಯಂಡ್ ಚೈನಲ್ಲೆಲ್ಲ ಆಯಿಲ್ ಗೀಲ್ ಹಾಕೊಂಡು ಕೂತಂಗೆ ಇದಕ್ಕೆ ಲೂಬ್ರಿಗೆಂಟು ಬೇಡ, ಆಯಿಲು ಬೇಡ. ಬಟ್ ವಾಷಿಂಗ್ ಟೈಮಲ್ಲಿ ಮಾತ್ರ ನೀಟಾಗಿ ವಾಶ್ ಮಾಡ್ಕೊಂಡಿದ್ರೆ ಬೆಲ್ಟ್ ಆ್ಯಕ್ಚುಲಿ ಬೆಸ್ಟ್. ಕನ್ವಿನಿಯನ್ಸ್ ಮೇಲೆ ಯೋಚನೆ ಮಾಡಿದ್ರೆ ಯಾವುದು ಚೈನೇ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಥರ್ಡ್ ಒಂದು ಬಂದು ಶಾಫ್ಟ್ ಡ್ರೈವ್. ಸೊ ನಮಗೆ ನಾರ್ಮಲಾಗಿ ಆ್ಯಕ್ಚುಲಿ ಚೈನ್ ಡ್ರೈವ್ ಮತ್ತು ಬೆಲ್ ಡ್ರೈವ್ ಬಗ್ಗೆ ಗೊತ್ತಿರುತ್ತೆ, ಬಟ್ ಶಾಫ್ಟ್ ಡ್ರೈವ್ ಬಗ್ಗೆ ಅಷ್ಟು ಐಡಿಯಾಸ್ ಇರೋದಿಲ್ಲ. ಸೊ ಈ ಶಾಫ್ಟ್ ಡ್ರೈವ್ ಹೆಂಗಿರುತ್ತೆ ಅಂದರೆ ನೋಡೋಕ್ಕೆ ಲೈಕ್ ಹಿಂಗಿರುತ್ತೆ. ಇದೇನಾಗುತ್ತೆ ಅಂದರೆ ಇಂಜಿನಿಂದ ಡೈರೆಕ್ಟಾಗಿ ಪಿಸ್ಟನ್ ಅಲ್ಲ, ಇಂಜಿನಿಂದ ಡೈರೆಕ್ಟಾಗಿ ಶಾಫ್ಟ್ ರಾಡಿಂದ ಪವರ್ ಡೆಲಿವರ್ ಆಗುತ್ತೆ ಇಂಜಿನ್ ಟು ಟೈರ್. ಸೊ ಇದು ಏನಿಲ್ಲ ಅಂದರೂ ಲೈಫ್ ಲಾಂಗ್ ವ್ಯಾರಂಟಿ ಇದೆ, ವ್ಯಾರಂಟಿ ಅಲ್ಲ ಲೈಫ್ ಲಾಂಗ್ ಮೇಂಟೆನೆನ್ಸ್ ಇಲ್ಲದಂಥ ಒಂದು ಸಿಸ್ಟಮ್ ಅದು, ಮೆಕ್ಯಾನಿಕಲ್ ಸಿಸ್ಟಮ್. ಅಡ್ವಾಂಟೇಜಸ್ ಏನಂದರೆ ಆಯಿಲ್ ಹಾಕಬೇಕು, ಲೂಬ್ರಿಕೇಷನ್ ಮಾಡಬೇಕು, ಕ್ಲೀನಿಂಗ್ ಆ ಪ್ರೊಸೆಸ್ ಎಲ್ಲ ಇಲ್ಲ. ಅದು ಸುಲಭಕ್ಕೆ ಶಾಫ್ಟ್ ಕೂಡ ಬಿಚ್ಚನ್ನು ಹೋಗೋದಿಲ್ಲ ಇಂಜಿನ್ ಟು ಟೈರ್. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನಂತ ಹೇಳೋಂಗಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸಿಕ್ಕಾಪಟ್ಟೆ ಅಂದರೆ ಲೈಕ್ ಅದು ರೆಡಿ ಮಾಡೋ ಪ್ರೈಸ್ಗೆ ಆ್ಯಕ್ಚುಲಿ ಇನ್ನೊಂದು ಡ್ಯೂಕ್ 250-200 ಅಥವಾ 390 ತೊಗೊಳ್ಬೋದು, ಏನೋ ಅಷ್ಟು ಕಾಸ್ಟ್ಲಿ ಇರುತ್ತೆ. ಎಕ್ಸಾಂಪಲಿಗೆ ಹೇಳುವಂಗಿದ್ರೆ ಯಾವ ಬೈಕಲ್ಲಿ ಇರುತ್ತೆ, BMW 1200 GSA ಅಥವಾ ಟ್ರಯಂಫ್ ಟೈಗರ್ 1200 ಅಂತ ಇಂಥ ಬೈಕಲ್ಲಿ ಆ್ಯಕ್ಚುಲಿ ಶಾಫ್ಟ್ಗಳನ್ನ ಬಿಟ್ಟಿರ್ತಾರೆ. ಲೈಕ್ ಸಿಕ್ಕಾಪಟ್ಟೆ ಎಕನಾಮಿಕಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಂಟೆನೆನ್ಸ್ ಝೀರೋ ಮೇಂಟೆನೆನ್ಸ್. ಇನ್ ಕೇಸ್ ಅದ್ರಲ್ಲಿ ಪ್ರಾಬ್ಲಮ್ ಬರಬೇಕಂದ್ರೆ ಎಲ್ಲೋ ದೊಡ್ಡೊಂದು ಬೆಟ್ಟೊಂದು ಹಾರ್ ಬೀಳಬೇಕಷ್ಟೇ, ಅದು ಬಿಟ್ಟರೆ ಅದು ಸುಲಭಾಗಲ್ಲ, ಅದು ಏನು ಡ್ಯಾಮೇಜ್ ಆಗಲ್ಲ. ಬಿಕಾಸ್ ಅದರಲ್ಲಿ ಓಪನ್ ಸ್ಪೇಸೇ ಇರೋದಿಲ್ಲ, ಈ ಅದರೊಳಗಡೆ ಕಲ್ಲು ಮಣ್ಣು ಈ ಏನು ಹೋಗೋಕ್ಕೂ ಸ್ಪೇಸೇ ಇರೋದಿಲ್ಲ. ಇದು ಮೂರು ಆ್ಯಕ್ಚುಲಿ ಬೈಕಲ್ಲಿರೋ ಟ್ರಾನ್ಸ್ಮಿಷನ್ಗಳು. ಟ್ರಾನ್ಸ್ಮಿಷನ್ ಅಲ್ಲ, ಲೈಕ್ ಪವರ್, ಟೈರಿಗೆ ಪವರ್ ಕೊಡುವಂಥ ಒಂದು ಮೀನ್ಸ್ ಆಫ್ ಪವರ್ ಸಪ್ಲೈ, ಪವರ್ ಅಲ್ಲ ಒಂಥರ ಹಂಗೇನೆ ಅಲ್ಲ. ಈ ಮೂರಲ್ಲಿ ಬೆಸ್ಟ್ ಯಾವುದಂತ ನೀವೇ ಒಂದ್ಸಲ ಡಿಸೈಡ್ ಮಾಡ್ಕೊಂಬಿಟ್ಟು ನಾನು ಹೇಳಿದ್ರನ್ನ ಒಂದ್ಸಲ ಯೋಚನೆ ಮಾಡಿಬಿಟ್ಟು. ಬಿಕಾಸ್ ಚೈನಲ್ಲಿ ಮೇಂಟೆನೆನ್ಸ್ ಕಮ್ಮಿ, ಬೇಕಾದಲ್ಲೆಲ್ಲ ಚೈನ್ ಸಿಗುತ್ತೆ. ಒಂದು ಪ್ರಾಬ್ಲಮ್ ಏನಂದರೆ ಆಗಾಗ ಆಯಿಲ್ ಹಾಕೊಂಡು ಕೂರಬೇಕು. ಇನ್ ಬೆಲ್ಟಲ್ಲಿ ಹೋದರೆ ಲೂಬ್ರಿಕೇಷನ್ ಬೇಡ, ಬಟ್ ಡ್ಯಾಮೇಜ್ ಅಷ್ಟು ಸುಲಭಕ್ಕೆ ಬರಲ್ಲ, ಬಂದರೆ ಅದರ ಐಟಮ್ಗಳು ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ. ಇನ್ನು ಶಾಫ್ಟಿಗೆ ಹೋದರೆ ನಿಮಗೆ ಶೋರೂಮಿಗೆ ಬಿಟ್ಟರೆ ಇನ್ನು ಎಲ್ಲಿ ಹೋದರೂ ಸಿಗೋದಿಲ್ಲ. ಆ್ಯಂಡ್ ಈಗ ಎಕ್ಸಾಂಪಲ್ ಹೇಳೋದು, BMW ಬೈಕಿಗೆ ಶಾಫ್ಟ್ ಇರುತ್ತೆ. BMW ಸ್ಪೆಸಿಫಿಕ್ಕಾಗಿ ಹೇಳೋದು BMW 1200 ಆ ಸೆಗ್ಮೆಂಟಲ್ಲಿ ಇರೋದು. ಇನ್ ಕೇಸ್ ಡ್ಯಾಮೇಜ್ ಬಂದರೆ ಮಿನಿಮಮ್ 3 lakh ಬೇಕಾಗುತ್ತೆ ಆ ಶಾಫ್ಟು ಸರಿ ಮಾಡೋಕ್ಕೆ, ಅಥವಾ ಡ್ಯಾಮೇಜ್ ಆದರೆ ರಿಪ್ಲೇಸ್ಮೆಂಟ್ ಮೋಸ್ಟ್ಲಿ ಜಾಸ್ತಿನೇ ಇರ್ಬೋದು. ಏನಾದರೂ ಯಾವುದು BMW ಕೀಗೆ ಉಂಟು ಲ್ಯಾಕ್ ಮೇಲೆ.
ಸೊ ಇದ್ಮೂರೇ ಆ್ಯಕ್ಚುಲಿ ಈಗ ಸಂಬಂಧಪಟ್ಟ ವಿಷಯಗಳು. ಆ್ಯಂಡ್ ಇದೇ ಇನ್ಫಾರ್ಮೇಟಿವ್ ಅಂತಿದ್ರೆ ಅಥವಾ ಹೊಸ ವಿಷಯ ಅಂತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನು ಒತ್ತಿ, ಆದರೆ ಒಂದು ಲೈಕ್ನು ಕೊಟ್ಟುಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿಗಂಟ. ಸಿ ಯು, ಬೈ ಬೈ, ಸೈನಿಂಗ್ ಔಟ್.